ಜೀವನ ಹೇಗಿರಬೇಕು ಅಂದ್ರೆ ನಾವು ಹುಟ್ಟಿದರೆ ತಾಯಿ ಸಂತೋಷಪಡುವಂತಿರಬೇಕು ಬೆಳೆದರೆ ತಂದೆ ಆನಂದಿಸುವಂತಿರಬೇಕು ಬಾಳಿದರೆ ಸಮಾಜ ಸಂಭ್ರಮಿಸುವಂತಿರಬೇಕು ಸತ್ತರೆ ಸ್ಮಶಾನವು ಕೂಡ ಕಣ್ಣೀರಿಡುವಂತಿರಬೇಕು ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಎತ್ತವರ ಮೇಲೆ ತೋರಿಸಬಾರದು ಏಕೆಂದರೆ ಮಾತನಾಡಲು ಕಲಿಸಿಕೊಟ್ಟವರೇ ಅವರು ಮನಸ್ಸು ನಿರ್ಮಲವಾಗಿ ಗುರಿ ಧರ್ಮದೆಡೆಗೆ ಇದ್ದಾಗ ಭಗವಾನ್ ಶ್ರೀಕೃಷ್ಣನೇ ನಿಮ್ಮ ಮಾರ್ಗಕ್ಕೆ ಗುರುವಾಗುತ್ತಾನೆ ಮನುಷ್ಯನ ನಿಜವಾದ ಸಂಪತ್ತು ಅವನ ಹಣ ಬಂಗಾರ ಅಥವಾ ಬಂಗಲೆ ಅಲ್ಲ ಅವನ ಸಂಪತ್ತು ಎಂದರೆ ಅವನ ನಗುತ್ತಿರುವ ಕುಟುಂಬ ಮತ್ತು ಸಂತೃಪ್ತ ಮನಸ್ಸು ಇಲ್ಲಿ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮಫಲವನ್ನು ಅವರೇ ಎದುರಿಸುತ್ತಾರೆ ಸಂತೋಷ ಹೊರಗೆಲ್ಲೋ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ ಅದು ನಿಮ್ಮದೇ ಆದ ಕ್ರಿಯೆಗಳ ಪ್ರತಿಫಲ ಆಸಕ್ತಿಯಿಂದ ಆಸೆ ಆಸೆಗೆ ಅಡ್ಡಿ ಬಂದಾಗ ಕೋಪ ಉಂಟಾಗುತ್ತೆ ಕೋಪದಿಂದ ಅವಿವೇಕ ಹುಟ್ಟುತ್ತೆ ಅವಿವೇಕದಿಂದ ಸ್ಮರಣ ಶಕ್ತಿ ನಾಶವಾಗುತ್ತೆ ಸ್ಮರಣ ಶಕ್ತಿ ನಾಶದಿಂದ ಬುದ್ಧಿಶಕ್ತಿ ನಾಶ ಆದ್ದರಿಂದ ಕೋಪವನ್ನು ತ್ಯಜಿಸಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಯಾವುದೇ ಯಶಸ್ಸು ಅಂತಿಮವಲ್ಲ ಸೋಲು ಕೊನೆಯಲ್ಲ ಇವೆರಡನ್ನು ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು ಸಾವಿರ ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತನ್ನ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತದೆಯೋ ಅದೇ ವಿಧಾನವಾಗಿ ಪಾಪ ಪುಣ್ಯಗಳು ಕೂಡ ಅದೇ ತರಹ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಯಾರು ಕೂಡ ಯಾರೋ ಕೊಟ್ಟದ್ದನ್ನು ತಿನ್ನೋದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾನೆ ನಿಮಗೆ ಬೇಕೆನಿಸಿದ್ದಕ್ಕಾಗಿ ಹೋರಾಟ ಮಾಡಲಿಲ್ಲವೆಂದರೆ ನೀವು ಕಳೆದುಕೊಂಡಿದ್ದಕ್ಕಾಗಿ ರೋಧಿಸುವ ಅಗತ್ಯವಿಲ್ಲ ಮನಸ್ಸು ದುರ್ಬಲವಾಗಿರುವಾಗ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಪರಿವರ್ತನೆ ಆಗುತ್ತವೆ ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಗಳಾಗುತ್ತವೆ ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತೆ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ನೆನಪಿಟ್ಟುಕೋ ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತೆ ಚಿನ್ನದ ಸಾಚಾತನ ತಿಳಿಯಲು ಅಕ್ಕಸಾಲಿ ಅದನ್ನು ಒರೆಗಲ್ಲಿಗೆ ಉಜ್ಜಿ ನೋಡುವಂತೆ ಆ ದೇವರು ನಿಷ್ಠೆಯ ಪರೀಕ್ಷೆಗಾಗಿ ಸಾಧಕನಿಗೆ ಕಷ್ಟಗಳನ್ನು ನೀಡುತ್ತಾನೆ ನಷ್ಟವನ್ನು ಮಾಡುತ್ತಾನೆ ಎಲ್ಲರ ಜೀವನವೇ ಒಂದು ಮಹಾಭಾರತವಿದ್ದಂತೆ ಇಲ್ಲಿ ಕರ್ಣನಂತಹ ಸ್ನೇಹಿತನನ್ನು ಆರಿಸಬೇಕು ದುರ್ಯೋಧನನಲ್ಲಿದ್ದಂತಹ ದುರಹಂಕಾರ ಬಿಡಬೇಕು ಶಕುನಿ ಅಂತವರನ್ನು ದೂರವಿಡಬೇಕು ಕೃಷ್ಣನಂತೆ ಮಾರ್ಗದರ್ಶನ ಮಾಡಬೇಕು ಮತ್ತು ಅರ್ಜುನನಂತೆ ಉತ್ತಮವಾಗಿ ಹೋರಾಡಬೇಕು ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ ಅದು ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ ನೆನಪಿಟ್ಟುಕೋ
ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ ನನ್ನೊಳಗಿನ ದಾರವೇ ಅಂತ. ನಮ್ಮ ಬದುಕಿನಲ್ಲೂ ಕೂಡ ಹಾಗೆಯೇ. ಕೇಳದೆ ಏನೂ ಹೇಳಬೇಡಿ, ಬೇಕಾಬಿಟ್ಟು ಕರೆದರೆ ಹೋಗಬೇಡಿ, ಕಷ್ಟ ಬಂದರೆ ಹೆದರಬೇಡಿ, ಬೆಲೆ ಇಲ್ಲದ ಕಡೆ ಕಾಲಿಡಬೇಡಿ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗೆ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರು ನಿನ್ನವರಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುವರು ಅಷ್ಟೇ. ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ಮೋಹ ಏಕೆ? ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ. ನಮ್ಮ ಬಗೆಗೆ ಸಾವಿರ ಜನ ಸಾವಿರ ಮಾತನಾಡಿಕೊಳ್ಳಲಿ, ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ನೂರೆಂಟು ಕಷ್ಟಗಳಂತೆ, ಆದರೂ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯೋದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತೆ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವೆಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ, ನಡವಳಿಕೆ, ಜೀವನ ಉತ್ತರ ನೀಡಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡುತ್ತಾನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.